ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದ ಅತಿ ದೊಡ್ಡ ತುಂಗಭದ್ರಾ ಜಲಾಶಯಕ್ಕೆ ಆತಂಕ. ಜಲಾಶಯದ 19ನೇ ಕ್ರಸ್ಟ್ಗೆ ಚೈನ್ ಲಿಂಕ್ ಕಟ್ ಆಗಿ ಕೊಚ್ಚಿ ಹೋದ ಗೇಟ್ ದುರಸ್ತಿಗೆ ಡ್ಯಾಂನ ಅರ್ಧದಷ್ಟು ನೀರು ಖಾಲಿ ಅನಿವಾರ್ಯ. ತುಂಗಭದ್ರಾ ಡ್ಯಾಂನ ಮುರಿದ ಗೇಟ್ ದುರಸ್ತಿಯೇ ದೊಡ್ಡ ಸವಾಲು. ವಿಧಿ ಇಲ್ಲದೆ 20 ಅಡಿಯಷ್ಟು ನೀರನ್ನ ಖಾಲಿ ಮಾಡಬೇಕಾದ ಅನಿವಾರ್ಯತೆ. ನದಿ ಪಾತ್ರದಲ್ಲಿ ಆತಂಕ. ಶೀಘ್ರದಲ್ಲೇ ಡಿಕೆಯಿಂದ ಸಮಸ್ಯೆ ಬಗೆಹರಿಸುವ ಭರವಸೆ. ರಾಜಕೀಯ ಜಂಜಾಟ ಬದಿಗಿಟ್ಟು ಹೆಸರಿಗೆ ತಕ್ಕಂತೆ ಮಣ್ಣಿನ ಮಗನಾದ ಎಚ್ ಡಿ ಕೆ. ಜಮೀನಿಗಿಳಿದು ಭತ್ತ ನಾಟಿ ಟ್ರ್ಯಾಕ್ಟರ್ ಓಡಿಸಿ ಗತ ನೆನೆದ ಕುಮಾರಸ್ವಾಮಿ. ಅಪ್ಪನಿಗೆ ಪುತ್ರ ನಿಖಿಲ್ ಕೂಡ ಸಾಥ್. ಪೊಲೀಸರ ಕೈ ಸೇರಲಿದೆ ದರ್ಶನ್ ವಿರುದ್ಧದ ಎಲ್ಲಾ ದಾಖಲೆಗಳ ವರದಿ. ಕೊಲೆ ಬಳಿಕ ಆಪ್ತರಿಗೆ ವಾಟ್ಸ್ಆಪ್ ಕಾಲ್ ಮಾಡಿದ್ದ ದರ್ಶನ್. ದಾಸ ಬಳಸ್ತಾ ಇದ್ದ ಐಫೋನ್ ರಿಟ್ರೀವ್ ಮಾಡೋದೇ ದೊಡ್ಡ ಸವಾಲು. ಬಾಂಗ್ಲಾದ ಅರಾಜಕತೆಗೆ ದೊಡ್ಡಣ್ಣನ ಷಡ್ಯಂತ್ರವೇ ಕಾರಣ. ಬಂಗಾಳ ಕೊಲ್ಲಿ ಮೇಲೆ ಹಿಡಿತಕ್ಕೆ ಅವಕಾಶ ನೀಡಿದ್ರೆ ಅಧಿಕಾರದಲ್ಲಿರಬಹುದಿತ್ತು. ಅಮೆರಿಕ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ ಶೇಖ್ ಹಸೀನಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.